ಕುಮಾರಸ್ವಾಮಿ ಅವರು ಅಧ್ಯಕ್ಷರಾದರೂ ಅವರೇ ಅಧ್ಯಕ್ಷರು, ಬೇರೆಯವ್ರ ಅಧ್ಯಕ್ಷರಾದರೂ ಕುಮಾರಸ್ವಾಮಿ ಅವರೇ ಅಧ್ಯಕ್ಷರು. ಏನಿದು ಕಾಂಗ್ರೆಸ್ ಪಾರ್ಟಿ ಬಿಜೆಪಿನ ಅಧ್ಯಕ್ಷರು ಯಾರಿರ್ತಾರೆ ಅವ್ರ ಅಧ್ಯಕ್ಷರಿಗೆ ನಡೆಸೋಕ್ಕೆ? ಅದರಲ್ಲೇನು ಯಾವುದು ಡೌಟ್ ಇಲ್ಲ, ಅದಾಗಲ್ಲ ನೋಡದೇ ಇರೋದೇನಿಲ್ಲ. ಅದಕ್ಕೆ ಅದನ್ನು ನೀವು ವಿಶೇಷವಾದಂಥ ರೀತಿಯಲ್ಲಿ ತಗೊಳೋದ್ರಲ್ಲೂ ಅರ್ಥ ಇಲ್ಲ. ಅನುಭವ ಇದ್ದು ಇಬ್ರಾಹಿಂ ಅವರು ಅವ್ರ ಕರೆದ ತಕ್ಷಣನೇ ಹೋಗಿದ್ರು. ಇಲ್ಲೇ ಇದ್ದಿದ್ರೆ ಅವರಿಗೆ ಅದರ ಗೌರವ ಸಾಕಷ್ಟು ಇರ್ತಿತ್ತು. ಈಗ ಅವ್ರ ತೀರ್ಮಾನ ಅವ್ರಿಗೆ ಬಿಟ್ಟದ್ದು, ಇಬ್ರಾಹಿಂ ಅವರು ಅಥವಾ ನಮ್ಮ ಪಕ್ಷದ ಹೈಕಮಾಂಡ್ ಅವ್ರಿಗೆ ಬಿಟ್ಟದ್ದು. ನಾನು ವಿಚಾರ ಈಗ ಅದು ಭಾಳ ದೂರ ಮುಂದೆ ಹೋಗಿರೋ ವಿಚಾರ. ಈಗ ಯಾಕೆ ನಾವು ಅವರು ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದು ಬಿ ಜೆ ಪಿ ಜೊತೆ ಸೇರ್ಪಡೆ ಆಯ್ತು, ಅವರೇ ನಮ್ಮ ಸ್ನೇಹಿತರು, ಒಳ್ಳೇದಾಗ್ತದೆ. ಸರ್ ಈಗ ಡೆಲ್ಲಿಗೆ ಇದಕ್ಕೆ ಸರ್ ದೂರನ್ನ ಯಾವಾಗ ಕೊಡ್ತೀವಿ ಸರ್, ಮನವಿ ಯಾವಾಗ ಕೊಡ್ತೀವಿ ಸರ್ ಬರ ಸಂಪುಟ ಕೇಂದ್ರ ಸರ್ಕಾರಕ್ಕೆ? ಕೊಟ್ಟಾಗಿದೆಯಲ್ಲ, ನೀವು ಸಚಿವರು ಹೋಗಿ ಭೇಟಿ ಮಾಡಿ ಅದನ್ನ ಕೇಳಿದೀವಿ, ಟೈಮ್ ಕೊಟ್ಟಿಲ್ಲ. ಈಗ ನಮ್ಮ ಮೆಮೊರೆಂಡಮ್ ಆಲ್ರೆಡಿ ಸಬ್ಮಿಟ್ ಆಗಿದೆ, ನಾವು ಬಂದು ಭೇಟಿ ಮಾಡಿ ಇನ್ನೊಂದು ಸ್ವಲ್ಪ ಮನವರಿಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಅವ್ರು ಟೈಮ್ ಕೊಟ್ಟಿಲ್ಲ. ಸೊ ಅದರಿಂದ ಅವ್ರು ಟೈಮ್ ಕೊಡ್ದಲ್ಲೇ ನಾವು ಹೋಗ್ಲಿಕ್ಕಾಗಲ್ಲ. ನಮ್ಮ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಇವತ್ತು ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಏನು ನಮಗೆ ಟೈಮ್ ಕೊಡದೇ ಇದ್ರೆ ಅವ್ರು ತೀರ್ಮಾನ ಕೊಟ್ಟರೆ ಅದಕ್ಕೆ ಅಕ್ಸೆಪ್ಟ್ ಮಾಡಿ ಟೈಮ್ ಕೊಟ್ಟರೆ ಹೋಗಿ ಬರ್ತೀವಿ. ಜನ ತೀರ್ಮಾನ ಮಾಡ್ತಾರೆ, ಇಡೀ ರಾಜ್ಯದ ಅಲ್ಪಸಂಖ್ಯಾತರು ತೀರ್ಮಾನ ಮಾಡ್ತಾರೆ, ಅವರು ತೀರ್ಮಾನ ಮಾಡ್ತಾರೆ.